ಮೈಸೂರಲ್ಲಿ ಮಾಗಿ ಉತ್ಸವಕ್ಕೂ ಕೂಡ ಕೊರೋನಾ ಭೀತಿ ಈಗ ತಟ್ತಾ ಇದೆ. ಅರಮನೆಯ ಆವರಣದಲ್ಲಿ ಪ್ರವಾಸಿಗರಿಗಾಗಿ ಮಾಗಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನಿಂದ ಜನವರಿ 1ರ ತನಕ ಮಾಗಿ ಉತ್ಸವ ನಡೆಯುತ್ತೆ. ಸುಮಾರು 35 ವಿಧಗಳ 4 ಲಕ್ಷ ಹೂವುಗಳ ಪ್ರದರ್ಶನ ಈ ಉತ್ಸವದಲ್ಲಿ, ಅದೇ ಹೈಲೈಟ್ ಈ ಉತ್ಸವದ ಹೈಲೈಟ್. ಇಂದು ಸಂಜೆ 5:30ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಉತ್ಸವದ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಮೆರವಣಿಗೆ ಕೂಡ ಇರುತ್ತೆ. ಇದು ಸಂಪ್ರದಾಯಬದ್ಧವಾಗಿ ಹಲವು ಸಂದರ್ಭದಲ್ಲಿ ನಡ್ಕೊಂಬಂದಿರುವಂತಹ ಉತ್ಸವ ಇದು. ಪ್ರತಿ ವರ್ಷವೂ ಕೂಡ ಈ ಬಾರಿ ಕೂಡ ಉತ್ಸವ ಅಷ್ಟೇ ಅದ್ಧೂರಿಯಾಗಿ ನೆರವೇರುತ್ತೆ ಅಂತ ಅಂದಾಜು ಮಾಡಲಾಗಿದ್ದರೂ ಕೂಡ ಅಲ್ಲಿ ಕೊರೋನಾ ಭೀತಿ ಕಾಣ್ತಾ ಇದೆ. ಕೊರೋನಾ ಕರಿನೆರಳು ಈಗ ಈ ಉತ್ಸವದ ಜನದಟ್ಟಣೆಗೆ ಸ್ವಲ್ಪ ತೊಂದರೆ ಆಗಬಹುದೇನೋ ಅನ್ನುವಂತಹ ಒಂದು ಅನುಮಾನ ಇದೆ. ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಳ್ಳಲಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಮೈಸೂರಲ್ಲಿ ಒಂದು ಕಡೆ ಮಾಗಿ ಉತ್ಸವಕ್ಕೆ ಕೊರೋನಾ ಭೀತಿ, ಇನ್ನೊಂದು ಕಡೆ ಪ್ರವಾಸಿಗರ ವಿಚಾರದಲ್ಲೂ ಕೂಡ ಅಂದರೆ ಪ್ರವಾಸಿ ತಾಣಗಳಿಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಅಲ್ಲೂ ಕೂಡ ಕೋವಿಡ್ ಭೀತಿ ಇರುವ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಮೃಗಾಲಯದ ಬಳಿ ವಿಶೇಷ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ಏನು ಪ್ರವಾಸಿ ತಾಣಗಳು, ಅರಮನೆ ಇರ್ಬೋದು, ಝೂ ಇರ್ಬೋದು, ಇತರ ತಾಣಗಳು ಏನು ಪ್ರವಾಸಿಗರಿಗೆ ಭಾಳ ಫೆಮಿಲಿಯರ್ ಇದೆ. ಅಂಥ ಸಂದರ್ಭದಲ್ಲಿ ಒಂದು ಜಸ್ಟ್ ಒಂದು ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಬೇರೆ ಇತರ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೂ ನಾವು ರೆಗ್ಯುಲರಾಗಿ ಅರಿವನ್ನು ಸಾರ್ವಜನಿಕರಲ್ಲಿ ಉಂಟು ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಈಗ ಕೇರಳ ರಾಜ್ಯದಲ್ಲಿ ನಮ್ಮ HD Kote ತಾಲೂಕಿಗೆ ಹೊಂದಿಕೊಂಡಂತೆ ಇರತಕ್ಕಂಥ ಜಿಲ್ಲೆಯಲ್ಲಿ ಸಹ ಪ್ರಕರಣಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸಿಗರ ತಾಣಗಳಲ್ಲಿ 3-4 ಅಫಿಷಿಯಲ್ಸ್ ಇರತಕ್ಕಂಥ ಟೀಮ್ಸನ್ನು ಮಾಡಿದ್ದೀವಿ. ಅಲ್ಲಿ COVID-19ಗೆ ಸಂಬಂಧಪಟ್ಟಾಗೆ ರೋಗ ಲಕ್ಷಣಗಳು ಏನಿದ್ದಾವೆ ಅದ್ರ ಬಗ್ಗೆ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಬೈ ಚಾನ್ಸ್ ಅದು ತೀವ್ರತೆ ಕಂಡುಬಂದರೆ ಎಲ್ಲಿ ಅವರು ಸಂಪರ್ಕ ಮಾಡಬೇಕು ಅನ್ನೋದನ್ನು ಜನಜಾಗೃತಿ ಮೂಡುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಜರುಗಿಸ್ತಾ ಇದ್ದೀವಿ.